ಪಿಕ್ಚರ್ ಸೂಪರ್. ಇದು ಹಳ್ಳಿ ಜೀವನ ಇಷ್ಟ, ಹಳ್ಳಿ ಜೀವನ, ಹಳ್ಳಿ ಪಿಕ್ಚರ್ ಜೀವನ ತುಂಬ ಚೆನ್ನಾಗಿತ್ತು ಸಿನಿಮಾ. ಸೆಕೆಂಡ್ ಹಾಫ್ ಇಷ್ಟ ಆಯಿತು. ಸೆಕೆಂಡ್ ಹಾಫ್ ಬೇರೆ ಥರ ನರೇಷನ್ ಮಾಡಿದ್ದಾರೆ. ಸೊ ಒಂದು ಲವ್ ಸ್ಟೋರಿನ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಕ್ರೈಮ್ ಥ್ರಿಲ್ಲರ್ ಆಗಿ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಹೈಲೈಟ್ ಸ್ಟೋರಿ ಮತ್ತು ಆ್ಯಕ್ಟಿಂಗ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸದಾಗಿದೆ, ಸೊ ಇಲ್ಲಿವರೆಗೂ ನೋಡಿರಲಿಲ್ಲ. ಸೊ ಹೊಸದಾಗಿದೆ ಸಿನಿಮಾ. ಸಖತ್ತಾಗಿತ್ತು ಸಿನಿಮಾ. ಒಂದು ತಾಯಿ ಪ್ರೀತಿನ ತೋರಿಸಿದ್ದಾರೆ, ಮತ್ತು ಹಳ್ಳಿಗಾಡಿನ ಸೊಗಡನ್ನು ತೋರಿಸಿದ್ದಾರೆ. ಆಮೇಲೆ ಗ್ರಾಮೀಣ ಕ್ರೀಡೆ, ಈ ಥರ ಸಿನಿಮಾಗಳು ಮುಂದೆ ಬರಬೇಕು ಕನ್ನಡದಲ್ಲಿ. ಹೊಸ ನಟರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಚೆನ್ನಾಗಿದೆ ಸರ್, ಮದರ್ ಸೆಂಟಿಮೆಂಟ್ಸ್, ಮದರ್ ಸೆಂಟಿಮೆಂಟ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಸ್ಟೋರಿ ಇಷ್ಟ ಆಯ್ತು ತುಂಬ. ಒಂದು ಮಲೆನಾಡು ಪ್ರದೇಶದ ಮೂವಿ, ಎಲ್ಲರಿಗೂ ತುಂಬ ಕನೆಕ್ಟ್ ಆಗುತ್ತೆ. ಒಂದು ತಾಯಿ ಮಗನ ಸೆಂಟಿಮೆಂಟ್ ಇದೆ ತುಂಬಾ. ಮತ್ತು ಒಂದು ಲವ್ ಸ್ಟೋರಿ ಇದೆ, ಬ್ಯೂಟಿಫುಲ್ ಆಗಿ ಲವ್ ಸ್ಟೋರಿ ತೋರಿಸ್ತಾರೆ, ಅದು ತುಂಬ ಇಷ್ಟ ಆಯಿತು. ಒಂದು ಓವರಾಲ್ ಆ ಸಿನಿಮಾ ಅದು ತುಂಬ ಚೆನ್ನಾಗಿದೆ ಸರ್, ನೋಡ್ಬೋದು ಬಂದು. ಸೂಪರ್ ಸೂಪರ್ ಸರ್, ಸೂಪರ್. ಆ ತಾಯಿ ಇಷ್ಟ ಆಗಿತ್ತು, ಹೀರೋ ಆ್ಯಕ್ಟಿಂಗ್ ಚಲೋ ಐತೆ ರೀ ಸರ್, ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ನೋಡಿದಾಗ ಏನು ಈ ಥರ ಇದೆ ಮೂವಿ ಅಂತ ಅನಿಸ್ತಾ ಇತ್ತು. ಲಾಸ್ಟ್ ಕ್ಲೈಮ್ಯಾಕ್ಸ್ ನೋಡಿದಾಗ ಫುಲ್ ಸ್ಟೋರಿ ಅರ್ಥ ಆಗುತ್ತೆ. ಚೆನ್ನಾಗಿದೆ, ಗ್ರಾಮೀಣ ಭಾಗದಲ್ಲಿ ನಡೆದಂತಹ ಒಂದು ಕತೆ ಆಗಿದೆ, ಚೆನ್ನಾಗಿದೆ ಕತೆ, ಚೆನ್ನಾಗಿದೆ ಸರ್. ಥಿಯೇಟರ್ನಲ್ಲಿ ಬಂದು ನೋಡಬೇಕಾದಂಥ ಚಿತ್ರ ಅಷ್ಟಂತ ಸಿಂಪಲ್ ಆಗಿ ಹೇಳ್ತೀನಿ. ಪರ್ಫಾರ್ಮೆನ್ಸ್ ತುಂಬ ನ್ಯಾಚುರಲ್ ಆಗಿ ಬಂದಿದೆ, ಆರ್ಗ್ಯಾನಿಕ್ ಆಗಿ ಬಂದಿದೆ, ವರ್ತ್ ವಾಚಿಂಗ್ ಇನ್ ಥಿಯೇಟರ್. ಹಾಂ, ಸ್ಕ್ರೀನ್ ಪ್ಲೇ ಎಲ್ಲ ಡಿಫ್ರೆಂಟ್ ಆಗಿದೆ ಅಂತಂದರೆ ಎಷ್ಟೊಂದು ಪಾಯಿಂಟಲ್ಲಿ ತುಂಬ ಇಂಟೆನ್ಸ್ ಆಗಿದೆ, ನಿಮ್ಮನ್ನು ತುಂಬ ಹಿಡಿದು ಕೂರಿಸ್ಬಿಡುತ್ತೆ. ಸೊ ಡೆಲಿಕೇಟಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತ ನನಗೆ ತುಂಬ ಅನ್ನಿಸ್ತು. ವೆರಿ ಪವರ್ಫುಲ್, ರಿಯಲಿ ವೆರಿ ಎಫೆಕ್ಟಿವ್ ಫಿಲ್ಮ್. ಹಾಂ, ಅದು ತುಂಬ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಅವ್ರ ಆ್ಯಕ್ಟಿಂಗು ತುಂಬ ಏನೋ ಒಂದು ಕಲ್ತುಬಿಟ್ಟು ಆ್ಯಕ್ಟಿಂಗ್ ಮಾಡ್ತಿರೋ ಥರ ಅನಿಸಲ್ಲ. ಅವ್ರ ಅಲ್ಲಿ ನೇಟಿವ್ ವ್ಯಕ್ತಿನೇ ಕರ್ಕೊಂಬಂದು ಮಾಡಿಸಿರೋ ಥರ ಇದೆ. ಅದು ಫಿಲಮಿಗೆ ತುಂಬ ಕೂತಿದೆ. ಹೀರೋ ಹೀರೋಯಿನ್ ಎಲ್ಲರದು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಬಂದಿದೆ. ಥಿಯೇಟ್ರಲ್ಲಿ ಬಂದು ನೋಡ್ಬೇಕು ಈ ಫಿಲಮ್ನ, ಅಷ್ಟಂತೂ ಆಯಿತು. ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿತ್ತು ಸರ್. ಎಕ್ಸ್ಟ್ರಾಡಿನರಿ ಫೀಲಿಂಗ್ಸು, ಒಂದು ವಿಭಿನ್ನವಾದ ಒಂದು ಲವ್ ಕಾನ್ಸೆಪ್ಟು. ಇವತ್ತಿನ ಜನ್ರೇಷನ್ಗೆ ಏನು ಬೇಕು ಪ್ರತಿಯೊಂದನ್ನು ಕೂಡ ನೀಟಾಗಿ ಇಟ್ಟಿರುವಂಥ ಒಂದು ಕ್ಲೀನ್ ಪಿಕ್ಚರು. ಕೊಡೋ 100 ರೂಪಾಯಿ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ ಸರ್. ಒಬ್ಬ ನೋಡಿದ್ರೆ 50 ಜನಕ್ಕೆ ಹೇಳಿ ಹೇಳ್ತಾನೆ ಇಂಥ ಸಿನಿಮಾನ ಗೆಲ್ಲಿಸ್ಬೇಕು ಸರ್. ಅಷ್ಟೇ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಏನು, ನಮ್ಮ ಎಂಟರ್ ಕರ್ನಾಟಕ ಇದೆ, ಎಲ್ಲರೂ ನಮ್ಮ ಬೆಂಗಳೂರು ಪ್ರತಿಯೊಬ್ಬರು ಆಡಿಯನ್ಸ್ ಕೇಳ್ಕೊಳ್ಳೋದು ಇಷ್ಟೇ ಸರ್. ಸಿನಿಮಾ ನೋಡಲಿ, ಸಿನಿಮಾನ ಗೆಲ್ಲಿಸಲಿ ಸರ್. ಅವ್ರು ಕೊಡೋ 100 ರೂಪಾಯಿ ಲಾಸ್ ಆದರೆ 100% ಅವರಿಗೆ ಗೊತ್ತಾಗುತ್ತೆ ಸರ್ ಲಾಸ್ಟ್ಗೆ, ನಿಜವಾಗ್ಲೂ ನಾನು ಇದು ವರ್ತ್ ಇದೆಯಾ ಇಲ್ವಾ ಅಂತ. ಅಷ್ಟು ಚೆನ್ನಾಗಿದೆ ಸರ್. ಸರ್ ನಮ್ಮಂಥ ರೈತರ ನೋಡೋ ಪಿಕ್ಚರ್ ಇದು, ನಮಗಂತೂ ತುಂಬ ಟೈಮ್ ಸಿನಿಮಾ ತುಂಬ ಚೆನ್ನಾಗಿತ್ತು. ಸೊ ನಾನು ಸ್ಟಾರ್ಟಿಂಗ್ ಥಿಯೇಟರಿಗೆ ಬಂದಿದ ತಕ್ಷಣ ಒಂದು ವಲ್ಗರ್ ಲ್ಯಾಂಗ್ವೇಜ್ ಎಲ್ಲ ನೋಡಿದ ತಕ್ಷಣ ಅನ್ಕೊಂಡೆ ಸಿನಿಮಾ ಯಾಕೋ ಚೆನ್ನಾಗಿರಲ್ಲ ಅಂತ. ಬಟ್ ಸಿನಿಮಾ ನೋಡಿದ ಮೇಲೆ ಗೊತ್ತಾಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಟಾರ್ಟಿಂಗಿಂದ ಎಂದ ತನಕ ತುಂಬ ಕ್ಯೂರಿಯಾಸಿಟಿ ಇತ್ತು. ಆ್ಯಂಡ್ ಕ್ಯಾಸ್ಟ್ ಅಂತ ಬಂದಿದ ತಕ್ಷಣ ಜನಗಳು ಆಲ್ಮೋಸ್ಟ್ ಭೂಮಿ ಮೇಲೆ ಬಂದಮೇಲೇ ಮಕ್ಳಿಗೆ ಗೊತ್ತಾಗೋದು ನಾನು ಯಾವ ಜಾತಿ ಯಾವ ಧರ್ಮದಲ್ಲಿದ್ದೀನಿ ಅಂತ. ಬಟ್ ಒಂದು ಹುರ್ಗ ಹುರ್ಗಿ ಅಂತ ಬಂದಿದ ತಕ್ಷಣ, ಒಂದು ಪ್ರೀತಿ ಅಂತ ಬಂದಿದ ತಕ್ಷಣ, ಅಲ್ಲಿ ಹುರ್ಗ ಹುರ್ಗಿ ಯಾವ ಥರ ಇರ್ತಾರೆ ಅನ್ನೋದು ಬರುತ್ತೆ. ಕ್ಯಾಸ್ಟ್ ರೀಜನ್ ಇದು ಯಾವುದು ಇರಲ್ಲ. ಸೊ ಕಮಿಂಗ್ ಅಪ್ ಆಯಿತು, ಕ್ಲೈಮ್ಯಾಕ್ಸ್ ಅಂದರೆ ತುಂಬ ಚೆನ್ನಾಗಿತ್ತು ಫೈಟಿಂಗ್ದು. ಆ್ಯಂಡ್ ತಿಲ್ ದ ಏನು ತುಂಬ ಕ್ಯೂರಿಯಾಸಿಟಿಯಿಂದ ತುಂಬ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಕೇಳ್ತೀನಿ. ಸೊ ಥ್ಯಾಂಕ್ ಯು.